ಸಂಸದ ಈ ಹಿಂದಿನ ಜಿಲ್ಲಾಧಿಕಾರಿಗಳಾದ ಮೋಹನ್ ರಾಜ್ ಸಂಧಾನ ಸಭೆಯಂತೆ ನಿವೇಶನ ಹಂಚಿಕೆ ಮಾಡಲು ಒತ್ತಾಯ. ಗಂಗಾವತಿ ನಗರಸಭೆಯ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ಅವರು 2014 ರಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಯಾಗಿ ಸಮಕ್ಷಮದಲ್ಲಿ ನಡೆದ ಸಭೆಯಲ್ಲಿ ಜರುಗಿದಂತೆ ತೀರ್ಮಾನಗಳನ್ನು ವಿನ್ಯಾಸ ರಚಿಸದೆ ತಮ್ಮ ಮನಸ್ಸಿಗೆ ಬಂದಂತೆ ವಿನ್ಯಾಸವನ್ನು ರಚಿಸಲು ಮುಂದಾಗಿರುವುದು ಖಂಡನೀಯವಾಗಿದೆ ಎಂದು ಆಟೋ ನಗರದ ಮೂಲ ಸದಸ್ಯ ವೇದಿಕೆಯ ಹಿರಿಯ ಸದಸ್ಯ ಜೆ ಭಾರತ್ ಬಾಜ್ ಹೇಳಿದರು. ಅವರು ಸೋಮವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಆಟೋ ನಗರ ಸಂಬಂಧಿಸಿದಂತೆ ಆಗಿನ ಜಿಲ್ಲಾಧಿಕಾರಿಗಳು 90 ಜನ ಸದಸ್ಯರಿಗೆ ನಿವೇಶನ ನೋಂದಾಯಿಸಿಕೊಳ್ಳಲು ಒಪ್ಪಿದರು. ಈಗ ಪ್ರಸ್ತುತ ನಗರಸಭೆಯ ಪೌರಾಯುಕ್ತರು ಹಾಗೂ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹೊಸ ವಿನ್ಯಾಸ ರಚಿಸಲು ಕೇವಲ 60 ಜನ ಆಟೋ ನಗರದ ನಿವಾಸಿಗಳಿಗೆ ಮುಂದಾಗಿರುವುದು ಗಮನಿಸಿದರೆ ಭ್ರಷ್ಟಾಚಾರದ ಕರಿನೆರಳು ಕಾಣುತ್ತದೆ. 90 ಜನರಲ್ಲಿ ಕೇವಲ 60 ಜನ ನೀಡಿ ಸುಮಾರು 30 ಜನ ಸದಸ್ಯರನ್ನ ಯತ್ತಂಗಡಿ ಮಾಡಿಸಲು ಮುಂದಾಗಿರುವುದು ಪೌರಾಯುಕ್ತರ ಕಾರ್ಮಿಕರ ವಿರೋಧಿ ನೀತಿ ಕಾಣಬಹುದಾಗಿದೆ ಎಂದು ದೂರಿದ ಅವರು ಈ ಕರ್ತವ್ಯವನ್ನ ಖಂಡಿಸಿ ನ್ಯಾಯಾಲಯದ ಮೊರೆ ಹೋಗಲು ತೀರ್ಮಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ವೇದಿಕೆಯ ಸಂಚಾಲಕ ವಿಜಯ ದೊರೆರಾಜ್ ಮಾತನಾಡಿ 23/5/2014 ರಂದು ಆಟೋ ನಗರ ಸಂಬಂಧಿಸಿದಂತೆ ಸದಸ್ಯರ ಹಾಗೂ ಅಧಿಕಾರಿಗಳು ಜಂಟಿ ಸಭೆ ನಡೆಸಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಒಗ್ಗಟ್ಟಿನಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ತೀರ್ಮಾನದಂತೆ ಎಲ್ಲ ಸದಸ್ಯರು 30 ಅಡಿ ಇದ್ದ ರಸ್ತೆಯನ್ನ 45 ಮಾಡಲು ಪ್ರತಿಯೊಬ್ಬ ಸದಸ್ಯರು ತಮ್ಮ ನಿವೇಶನ ಜಾಗದಲ್ಲಿ 5 ಅಡಿ ಜಾಗ ಬಿಟ್ಟುಕೊಡಲು ಸಮ್ಮತಿಯಿಂದ ಒಪ್ಪಿದ್ರು. ಈಗ ಪ್ರಸ್ತುತ ನಗರಸಭೆಯ ಪೌರಾಯುಕ್ತರು ಆಟೋ ನಗರದ ಹೊಸ ವಿನ್ಯಾಸವನ್ನ ರಚಿಸುವುದರ ಮೂಲಕ 30 ಜನ ಸದಸ್ಯರನ್ನ ಎತ್ತಂಗಡಿ ಮಾಡಿ ಅಲ್ಲಿನ ಪ್ಲಾಟ್ಗಳನ್ನ ನಿವೇಶನಗಳನ್ನ ತಮಗೆ ಬೇಕಾದ ವ್ಯಕ್ತಿಗಳಿಗೆ ಮಾರಲು ಮುಂದಾಗಿದ್ದಾರೆ. ಆಟೋ ನಗರದಲ್ಲಿರುವ ಮೆಕ್ಯಾನಿಕ್ ಆಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳಿಗೆ ಬೃಹತ್ ಆಕಾರದ ಲಾರಿ ಟ್ರ್ಯಾಕ್ಟರ್ ವಾಹನಗಳು ಬರಲು ಈಗ ಚಿಕ್ಕದಾದ ರಸ್ತೆಯಾಗಲಿದ್ದು ಈ ಪ್ರಯುಕ್ತ ಹಿಂದಿನ ಜಿಲ್ಲಾಧಿಕಾರಿಗಳು ನಿರ್ಣಯಿಸಿದಂತೆ ಆಟೋ ನಗರದ ಸದಸ್ಯರುಗಳಿಗೆ ಅನುವು ಮಾಡಿಕೊಡಬೇಕು ಎಂದು ತಿಳಿಸಿದರು. ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ಕಾನೂನು ಮೊರೆ ಹೋಗುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಆಟೋ ನಗರದ ನಿವಾಸಿಗಳಾದ ಬಾಬು ಟ್ರ್ಯಾಕ್ಟರ್ ಭಾಷಾಬಿ ಪ್ರಕಾಶ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಅವು ಹೇಳಿದ್ರು ಆದ್ಮೇಲೆ ರೋಡ್ ಬಿಡುತ್ತೆ ಕೇಳಿದ್ರು. ಇದೆಲ್ಲ ಹಿಂಗ ಇದಾಗಲ್ಲ ಲೇಔಟಿಗೆ ಅಂದ್ರೆ 5 ಫುಟ್ ಇವ್ರು ಬಿಡೋದು 5 ಫುಟ್ ಆ ಕಡೆ ಬಿಡೋದು ಅಂತ ಹೇಳಿ 5 ಫುಟ್ ಅಂತ ಹೇಳಿ ಮೆನ್ಷನ್ ಆ ತರ ಬಿಟ್ಟು ನಾವೆಲ್ಲ ಒಪ್ಕೊಂಡು ನಾವು ಸ್ವಾವಲಂಬನದಿಂದ ಒಪ್ಕೊಂಡಿದ್ವಿ. ಒಪ್ಕೊಂಡಾಗ ಒಪ್ಕೊಂಡು ಆದ್ಮೇಲೆ ಆ ತರ ಮಾಡಿದ್ವಿ. ಕೊಟ್ಟಮೇಲೆ ನಾವು ಈಗ ಒಪ್ಕೊಂಡಿಲ್ಲ ಮನೆ ನೋಡ್ರಿ ನೀವು ಅವ್ರು ಹೇಳಿದ್ದೆ ಬೇರೆ ಇವ್ರು ಬ್ಲಾಕಿಗೆ ಬಂದ್ಬಿಟ್ಟವ್ರ ಅದು 30 60 30 ಹೆಚ್ಚು ಅಂಬಡೋದು ಇವರಿಗೆ 30 30 ಕೊಡ್ತಾರೆ. ಆದರೂ ಅವ್ರು ಒಪ್ಕೊಂಡ್ರು ಆದ್ರೆ ಕೂಡಪ್ಪ ಅವ್ರು ಕೊಡಲಿ ಮತ್ತೆ ಏನ್ ಮಾಡ್ತೀವಿ ಅವ್ರು ಎದುರಾದಂಗ ಅಂತೇಳಿ ಅವ್ರು ದಯಾಳಿಂದ ಒಪ್ಕೊಂಡ್ರು. ಅಷ್ಟು ತೊಂದರೆ ಆಗ್ಬಾರ್ದು ನಿಮಗೆ ಅಂತೇಳಿ ಅವ್ರು ನಾವು ಕನ್ವಿನ್ಸ್ ಮಾಡಿದ್ಮೇಲೆ ಅವ್ರು ಆಯ್ತು ಅವ್ರು ನಾನು 30 30 ಒಪ್ಕೊಂತೀನಿ 30 ಬೇಡ ಅವ್ರು ಎಷ್ಟು ಕೊಡೋದು ಕೊಡಲಿ ನಾನು ಅಷ್ಟು ಸಮಾಧಾನ ಆಯ್ತು ಅಂದ್ರೆ ಅದು ಆಯ್ತು. ಈಗ ಬಂದಂತ ನನ್ನ ಅಧಿಕಾರದ ಅಧಿಕಾರದ ನಾನು ಹೋಗಿ ನಾನು ಕೇಳಿದೆ ನಾನು ಕೇಳಿದೆ ನಾನು ಕೇಳಿದೆ ಹೋಗಿ ಬಂದಿದ್ಮೇಲೆ ಎಲ್ಲ ಕಮಿಷನ್ಗಳು ಸುಮ್ಮನೆ ಊಟ ಮುಂದಿನ ಕೇಸ್ಗಳು ಮಾಡಿದ್ವಿ. ಈಗ ಈ ಕಮಿಷನ್ ಭಾಳ ಮುಂದುವರಿದೆ. ಒಂದು ಬ್ಲಾಕೆ ಸೈಜ್ ಬ್ಲಾಕ್ ಅಲರ್ಟ್ ಮಾಡಿ ನಮ್ಮ ಕೊಟ್ಟಿದ್ದು 86 95 ಮಿಲಿಯನ್ ಅವ್ರು ಹೇಳಿ ಅಂಥದ್ದು ಬ್ಲಾಕೇನೇ ಚೇಂಜ್ ಮಾಡ್ತಾ ಹಣ ಮಾಡ್ತೀವಿ ಹಿಂದೆ ಕೊಡ್ತೀವಿ ಹಿಂದೆ ಕೊಡ್ತೀವಿ ನನ್ನ ಮನಸ್ಸು ಭಾಳ ಚೇಂಜ್ ಮಾಡ್ತಾರೆ ಅದು ಮೇಲ್
ಮುಖ್ಯವಾಗಿ ನನ್ನ ಪ್ಲಾಟ್ ನಾನು ನಾನೇನು ಮಾಡಿದೆ ಈ ಅವ್ರ ದೇಶವನ್ನು ಕಂಡು ನಾನು 2019ರಲ್ಲಿ ಇಂಜೆಕ್ಷನ್ ಆಗ್ತದೆ ಗವರ್ಮೆಂಟ್ ಇಂಜೆಕ್ಷನ್ ಆಗ್ತದೆ ಗೊತ್ತಿಲ್ಲ ಈ ಲಂಬಾಜಿ ನ್ಯಾಯಾಲಯದಿಂದ ಗವರ್ಮೆಂಟ್ ಇಂಜೆಕ್ಷನ್ ನಾನು ಡಿಸ್ಟರ್ಬ್ ಮಾಡಬಾರ್ದು ಆ ಗವರ್ಮೆಂಟ್ ಇಂಜೆಕ್ಷನ್ ಇದ್ರೆ ಕೂಡ ನನ್ನ ಸಂಖ್ಯೆ ಈಗ ನಾನು ನಾವು ನಮ್ಮೂರು ಬರೋದು ಹೇಳಿದ್ರೆ ಈ ಸಾಕು ಕಷ್ಟ ಬಂದ್ವಿ ಎಪ್ಪತ್ತು ಆರು ಗುಂಟ ಇಲ್ಲಿವರೆಗೆ ನಾವು ಮುಂದೆ ಬರ್ತೀವಿ ಎಲ್ಲ ಸತ್ತೋಗ್ಬಿಟ್ಟು ಎಷ್ಟೋ ಜನ ಸುತ್ತೋಗ್ಬಿಟ್ಟ ಹೆಣ್ಮಕ್ಳು ಹೆಣ್ಮಕ್ಳ ಜಗನ ಸತ್ತೋಗ್ಬಿಟ್ಟು ಬರ್ತು ಕಾಯಿದ್ರು ಅವ್ರು ಸೇರಿ ಏನು ಕಾಯಿ ಯಾವ ಆ ಪ್ಲಾಟ್ ಚೇಂಜ್ ಮಾಡ್ತೀನಿ ಈ ಪ್ಲಾಟ್ ಚೇಂಜ್ ಮಾಡ್ತೀನಿ ಅಂತಂದ್ರೆ ನಮಗೆ ಬರೋದು ಆಟೋಮಲ್ಲ ನಿಮಗೆ ಅಷ್ಟು ಫ್ಲಾಟ್ ಆಗಪ್ಪ ಅಂತ ಈ ಫ್ಲಾಟ್ ಇರ್ಬೇಕಾದ್ರೆ ಒಂದು ಹತ್ತು ಅದನ್ನು ನಡೀತದೆ ಯಾರು ಇರ್ಬೇಕಾದ್ರೆ 29 ಆ ಜಾಗ ನಮ್ಮ ಅದ್ರ ಪ್ರಕಾರ ಡಾಕ್ಟರ್ ಲಾರಿ ಬುಕ್ಕಲ್ಲಿ ಟಿಂಕಲ್ಲಿ ಎಲ್ಲರಿಗೂ ಯಾರಿಗೆ ಇಷ್ಟಪಡ್ತಾರೆ.